ನಮ್ಮ ಹೋಟೆಲ್ಗೆ ಅಡ್ಡ ಹೆಸರಾಗಿ ಹೋಟೆಲ್ ದ್ವಾರಕ ಬದಲು ಕಾಲಿದೋಸೆ ಹೋಟೆಲ್ ಅಂತಾನೆ ಜನ ಅದನ್ನ ಕರೀತಾ ಇದ್ದಾರೆ ಮತ್ತೆ ಇಷ್ಟಪಡ್ತಾ ಇದ್ದಾರೆ हाई हेलो एलू नमस्कार ना निम्म फुडी मॉन्क इवती मॉन्क क्लॉक्स 200 रुपीस फुड टूर ना नेटकळप सर्कल एन आर गालनी गंट याव जागे याव जग फेमस एंड याव जगह ऐनेन तिन्नबहुदु अंत पिक माडिदीवि सो आ जागळन्न तोर्सिकोड्तीनि शुरुवागोण ಈಗ ಸಮಯ 6 ಕಾಲ ಆಗಿದೆ ನಾವು ಫಸ್ಟ್ ಸ್ಪಾಟ್ ಬಂದಿರತಕ್ಕಂತ ಜಾಗ ನೋಡಿದ್ರೆ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಕಾಫಿ ಬಾರ್ ಇಲ್ಲಿ ಇಡ್ಲಿ ಸಾಂಬಾರ್ ತುಂಬಾನೇ ಫೇಮಸ್ ಅದರ ಜೊತೆ ವಡೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೋ ಹೇಗಿದೆ ನೋಡೋಣ ಬನ್ನಿ ಹೋಗೋಣ ಎಸ್ಎಲ್ವಿ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಕಾಫಿ ಬಾರ್ ನೆಟ್ಕಳಪ್ಪ ಸರ್ಕಲ್ ಹತ್ರ ಇರೋ ಈ ಹೋಟೆಲ್ ಅಲ್ಲಿ ವಿವಿಧ ರೀತಿಯಾದ ತಿಂಡಿ ಪದಾರ್ಥಗಳು ಊಟ ಎಲ್ಲ ಸಿಗ್ತಿರುತ್ತೆ ಬಟ್ ನಮಗೆ ಬಹಳ ಇಷ್ಟವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ 20 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಇಡ್ಲಿ ಸಾಂಬಾರ್ ತಿನ್ನೋದು ಇಲ್ಲಿ ಇಡ್ಲಿ ಸಾಂಬಾರ್ ಒಂದರ ಓಲ್ಡ್ ಸ್ಕೂಲ್ ಸ್ಟೈಲ್ ಅಲ್ಲಿ ಕೊಡ್ತಾರೆ ನೋಡಕ್ಕೆ ಬಹಳ ಅದ್ಭುತವಾಗಿ ಚೆನ್ನಾಗಿರುತ್ತೆ ಸೋ ಒಂದು ಪ್ಲೇಟ್ ಇಡ್ಲಿ ಸಾಂಬಾರ್ ತಗೊಂಡಿದ್ವಿ ಹೇಗಿದೆ ನೋಡೋಣ ಬನ್ನಿ ಹೋಗೋಣ ಇಲ್ಲಿ ನಾವು ಎರಡು ವಿಧಾನವಾಗಿ ಇಡ್ಲಿನ ತಿನ್ನಬಹುದು ಒಂದು ಇಡ್ಲಿ ಸಾಂಬಾರ್ ಮತ್ತೆ ಇನ್ನೊಂದು ಇಡ್ಲಿ ಚಟ್ನಿ ಸೋ ಅವರೇ ಆಪ್ಷನ್ ಕೊಡ್ತಾರೆ ನಾನು ಏನು ತಗೊಂಡೆ ಅಂತ ಹೇಳಿದ್ರೆ ಇಡ್ಲಿ ಸಾಂಬಾರ್ ತಗೊಂಡು ಕಪ್ಪಲ್ಲಿ ಒಂದು ಚಟ್ನಿ ಇಸ್ಕೊಂಡು ಸೋ ಎರಡನ್ನು ಮಿಕ್ಸ್ ಮಾಡಿ ತಿಂದೆ ನಿಜ ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿತ್ತು ಇಡ್ಲಿ ಅಂಡ್ ಸಾಂಬಾರ್ ಸ್ವಲ್ಪ ಟ್ಯಾಂಗಿ ಆಗಿ ಸ್ವಲ್ಪ ಸ್ವೀಟ್ ಆಗಿತ್ತು ಚಟ್ನಿ ಸ್ವಲ್ಪ ತಿಂತಾ ತಿಂತಾ ಖಾರ ಆಗತ್ತೆ ಬಹಳ ಅದ್ಭುತವಾಗಿ ರುಚಿಯಾಗಿತ್ತು ನನಗಂತೂ ಫಸ್ಟ್ ಅಲ್ಲೇ ಹೆಡ್ ಸ್ಟಾರ್ಟ್ ಅಂತ ಹೇಳಬೇಕು ಇಡ್ಲಿ ಸಾಂಬಾರ್ ಇಲ್ಲಿ ಎಸ್ಎಲ್ ಇಲ್ಲಿ ಬಿಸಿ ಬಿಸಿಯಾದ ಇಡ್ಲಿ ಸಾಂಬಾರ್ ತಿಂದ್ವಿ ಸಕ್ಕದಾಗಿತ್ತು ಈಗ ಒಳ್ಳೆ ನವೇನೆ ಬಿಸಿಬೇಳೆ ಬಾತ್ ತಿನ್ನೋಣ ಅಂತ ನಾವು ಎನ್ಆರ್ ಕಾಲನಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂತ ಸೌತ್ ಕಿಚನ್ ಬಂದಿದೀವಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸರ್ ಒಂದು ಬೇಳೆ ಬಾತ್ ಕೊಡಿ पॉकेट फ्रेंडली प्राइस नल्ली रुचिकरवाद तिंडी पदार्थ सर्व माडक हेसरुवासी माडिरतक्कंत साउथ किचन नमगे बहळ इष्टवाद तिंडी यावदप्प अंत हेळिद्रे बिसिबेळे बात अदरल्लू स्पेशालिटी एनप्प अंत हेळिद्रे इवरु नवेने बळसि बिसिबेळे बात न तयारिसुत्तारे चटनी जोते सर्व माड्तारे नोडक्कंत सकदा काणुत्तिरुत्ते ಈ ಬಿಸಿಬೇಳೆ ಬಾತ್ ಗೆ ಸುಮಾರು ವೆರೈಟಿ ಆಫ್ ವೆಜಿಟೇಬಲ್ಸ್ ನ ಬಳಸಿ ತಯಾರ ಮಾಡಿರ್ತಾರೆ ಬೀನ್ಸ್ ಆಗಲಿ ಆಮೇಲೆ ಕ್ಯಾರೆಟ್ ಟೊಮೆಟೊ ಬಟಾಣಿ ಸುಮಾರು ವೆರೈಟಿಗಳು ಇರುತ್ತದೆ ಚಟ್ನಿಯಲ್ಲಿ ಒಂದು ಚೂರ್ ಖಾರದ ಡಾಮಿನೇಷನ್ ಇರುತ್ತೆ ಬಟ್ ಬಿಸಿಬೇಳೆ ಬಾತ್ ಅಲ್ಲಿ ಮ್ಯಾಕ್ಸಿಮಮ್ ಸ್ವೀಟ್ ಡಾಮಿನೇಷನ್ ಇರುತ್ತೆ ಸೋ ಇದಂತರ ಎರಡನ್ನು ಮಿಕ್ಸ್ ಮಾಡಿ ತಿಂತಿದ್ರೆ ವೆಲ್ ಬ್ಯಾಲೆನ್ಸ್ ಆಗುತ್ತೆ ನನಗಂತೂ ತುಂಬಾನೇ ಇಷ್ಟ ಇಲ್ಲಿ ನೀವೇನಾದರೂ ಹಾರ್ಡ್ ಕೋರ್ ಬಿಸಿಬೇಳೆ ಬಾತ್ ಲವರ್ ಆಗಿದ್ರೆ ಈ ಜಾಗದಲ್ಲಿ ಬಂದು ಟ್ರೈ ಮಾಡಿ ಅದು ಬಿಟ್ರೆ ಇನ್ನ ವಿವಿಧ ರೀತಿಯಾದ ತಿಂಡಿ ಪದಾರ್ಥಗಳು ಸಿಗುತ್ತೆ ಇಲ್ಲಿ ಸೌತ್ ಕಿಚನ್ ಅಲ್ಲಿ ಸಕ್ಕತ್ ಸ್ಯಾಟಿಸ್ಫೈಯಿಂಗ್ ಆಗಿರಂತ ನವೇನೆ ಬಿಸಿಬೇಳೆ ಬಾತ್ ತಿನ್ವಿ ಸೂಪರ್ ಆಗಿತ್ತು ಹೇಳಕ್ಕೆ ನೆಕ್ಸ್ಟ್ ಈ ಮಾಂಕ್ ದೋಸೆ ಇಲ್ಲ ಅಂತ ಬಿಡಲ್ಲ ಸೋ ಎನ್ಆರ್ ಕಾಲನಿಗೆ ಬೇರೆ ಬಂದಿದೀವಿ ಎನ್ಆರ್ ಕಾಲನಿಯಲ್ಲಿ ಒಳ್ಳೆ ಜಾಗ ಇದೆ ದೋಸೆಗೆ ಖಾಲಿ ದೋಸೆ ತಿನ್ನಕ್ಕೆ ಯಾವುದು ನಿಮಗೆ ಗೊತ್ತಾಗಿರುತ್ತೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾವು ಬಂದಿರತಕ್ಕಂತ ಜಾಗ ಎನ್ಆರ್ ಕಾಲನಿಯಲ್ಲಿ ಮೋಸ್ಟ್ ಫೇಮಸ್ ಜಾಗ ದ್ವಾರಕಾ ಈ ದ್ವಾರಕಾ ಹೋಟೆಲ್ ಅಲ್ಲಿ ಖಾಲಿ ದೋಸೆ ತಿಂದೇ ಇರೋರು ಯಾರು ಇರೋದೇ ಇಲ್ಲ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಸೂಪರ್ ಆಗಿರಂತ ಖಾಲಿ ದೋಸೆ ಸಿಗುತ್ತೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪ್ಲೇಟ್ ಖಾಲಿ ದೋಸೆ ಅದಕ್ಕೆ ಬೆಣ್ಣೆ ಮತ್ತೆ ಪಲ್ಯ ಆಮೇಲೆ ಅಷ್ಟೇ 56 ಕೊಡಿ ಇಲ್ಲಿ ಸುಮಾರು ವೆರೈಟಿಗಳಾದ ತಿಂಡಿ ಪದಾರ್ಥಗಳು ಸಿಗುತ್ತೆ ಬಟ್ ಹೈಯೆಸ್ಟ್ ಸೆಲ್ಲಿಂಗ್ ಅಂಡ್ ಕ್ರೌಡ್ಸ್ ಫೇವರೇಟ್ ಖಾಲಿ ದೋಸೆ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ ಈಗ ಈ ಹೋಟೆಲ್ ದ್ವಾರಕ ಬಗ್ಗೆ ಮತ್ತಷ್ಟು ಇನ್ಫರ್ಮೇಷನ್ ಮತ್ತೆ ಹಿಸ್ಟರಿನ ಹೋಟೆಲ್ ಮಾಲೀಕರ ಹತ್ರ ಕೇಳಿಸ್ಕೊಳ್ಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಕೃಷ್ಣಮೂರ್ತಿ ಐತಾಳ್ ಅಂತ ನಮ್ಮ ಈ ಹೋಟೆಲ್ ದ್ವಾರಕ 1972 ನೇ ಇಸವಿನಲ್ಲಿ ಬುಲ್ ಟೆಂಪಲ್ ರಸ್ತೆಯಲ್ಲಿ ಪ್ರಾರಂಭ ಆಯಿತು ಆದರೆ ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ 2005 ರಲ್ಲಿ ನಾವು ನಮ್ಮ ಹೋಟೆಲ್ ಅನ್ನು ನಮ್ಮ ಈ ಸ್ವಂತ ಬಿಲ್ಡಿಂಗ್ ಗೆ ವರ್ಗಾವಣೆ ಮಾಡಿದ್ವಿ ನಮ್ಮಲ್ಲಿರುವ ಖಾಲಿ ದೋಸೆ ಕ್ಯಾರೆಟ್ ಹಲ್ವಾ ಮಸಾಲೆ ದೋಸೆ ಆಮೇಲೆ ಬಿಸಿಬೇಳೆ ಬಾತ್ ಇದೆಲ್ಲ ಗ್ರಾಹಕರಿಗೆ ಬಹಳಷ್ಟು ಇಷ್ಟ ಆಗಿದೆ ಈ ವರ್ಷ ನಮಗೆ 50ನೇ ವರ್ಷ ಅಂದ್ರೆ ಹೋಟೆಲ್ ಪ್ರಾರಂಭವಾಗಿ
ಐವತ್ತು ವರ್ಷದ ಸಂಭ್ರಮವನ್ನು ನಾವು ಈ ವರ್ಷ ಆಚರಿಸಬೇಕು. ನಮ್ಮ ಹೋಟೆಲ್ನಲ್ಲಿ ಮಾಡುವಂತಹ ಖಾಲಿ ದೋಸೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದನ್ನು ಎಣ್ಣೆ ಇಲ್ಲದೆ ನಾವು ತಯಾರಿಸ್ತೇವೆ. ಏನು ಹೇಳೋದಾದರೆ ಒಂದು ಸಾಫ್ಟ್ ಆಗಿ ಸ್ಪಾಂಜಿ ಥರ ಇದ್ದು ಆಮೇಲೆ ಅದರ ಜೊತೆ ಕೊಡುವ ಚಟ್ನಿ ಇದೆಯಲ್ಲ, ಅದು ತೆಂಗಿನಕಾಯಿಯಿಂದ ಮಾಡುವಂತಹ ಚಟ್ನಿ. ನಾಡಿನಾದ್ಯಂತ ಬಹಳ ಮುಖ್ಯವಾದಂತಹ ವ್ಯಕ್ತಿಗಳು ಕೂಡ ನಮ್ಮ ಹೋಟ್ಲಿಗೆ ಬಂದು ಹೋಗಿದ್ದಾರೆ. ನಮ್ಮ ಹೋಟ್ಲು ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗ್ತದೆ, 12:30ವರೆಗೆ ನಾವು ಕ್ಲೋಸ್ ಮಾಡ್ತೇವೆ, ಮಧ್ಯಾಹ್ನ ಮತ್ತೆ 3:30ರಿಂದ 8:30 ತನಕ ಓಪನ್ ಇರ್ತದೆ. ನಮ್ದು ಇಲ್ಲಿ ರೆಗ್ಯುಲರ್ ಆರ್ಡರು ಖಾಲಿ ದೋಸೆ. ಖಾಲಿ ದೋಸೆ ಜೊತೆಗೆ ಪಲ್ಯ ಮತ್ತೆ ಬೆಣ್ಣೆನೂ ಸೇರಿಸಿ ಆರ್ಡರ್ ಮಾಡಿರ್ತೀವಿ. ದೋಸೆ ಎಷ್ಟು ಸಾಫ್ಟ್ ಆಗಿರುತ್ತೋ ಅದರಷ್ಟೇ ಪಲ್ಯನೂ ಸಾಫ್ಟ್ ಆ್ಯಂಡ್ ನೀಟಾಗಿ ಕುಕ್ ಆಗಿರುತ್ತೆ, ಪರ್ಫೆಕ್ಟ್ಲಿ ಮೇಡ್ ಅಂತಲೇ ಹೇಳಬೇಕು. ಅದ್ರ ಜೊತೆ ದೋಸೆ ಮೇಲ್ಗಡೆ ಬೆಣ್ಣೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಕಾಯಿ ಚಟ್ನಿ ತಿಂತ ಒಂದೊಂದು ತುತಿಗೂ ನಿಮಗೆ ಆ ಕೋಕೋನಟ್ ಫ್ಲೇವರ್ ಸಿಗ್ತಾ ಹೋಗುತ್ತೆ. ಸೊ ಒಂದು ಪ್ಲೇಟ್ ಖಾಲಿ ದೋಸೆ ತೊಗೊಂಡಿದ್ವಿ, ಖಾಲಿ ದೋಸೆಗೆ ಬೆಣ್ಣೆ ಮತ್ತು ಪಲ್ಯ ತೊಗೊಂಡಿದ್ವಿ. ಸೊ ಹೆಂಗೆ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, 40 ರೂಪಾಯಿ ಖಾಲಿ ದೋಸೆ, ಅದಕ್ಕೆ ಬೆಣ್ಣೆ ಮತ್ತು ಪಲ್ಯಗೆ 16 ರೂಪಾಯಿ ಆಗುತ್ತೆ. ಹೇಗಿದೆ ನೋಡೋಣ ಬನ್ನಿ. ಬಿಸಿ ಬಿಸಿಯಾದ ದೋಸೆ ಮೇಲ್ಗಡೆ ಆ ಬೆಣ್ಣೆ ಹಾಕಿದ್ದರಿಂದ ಸ್ಪಾಂಜಿ ಟೆಕ್ಸ್ಚರ್ ದೋಸೆ ಒಳಗಡೆ ಬೆಣ್ಣೆ ಹೋಗಿ ಕೂತಿರುತ್ತೆ. ನೀವು ಪಲ್ಯ ಮತ್ತು ಚಟ್ನಿ ಜೊತೆ ತೊಗೊಂಡು ತಿಂತಾ ಇರಬೇಕಾದ್ರೆ ಫಸ್ಟ್ ನಮಗೆ ಬಾಯಿಗೆ ಸಿಗೋದೆ ಬೆಣ್ಣೆ ಫ್ಲೇವರು, ಅದಾದಮೇಲೆ ಆ ಪಲ್ಯ ಮತ್ತು ಈರುಳ್ಳಿ ಫ್ಲೇವರ್ ಸಿಗುತ್ತೆ, ಆ್ಯಂಡ್ ಲಾಸ್ಟಲ್ಲಿ ಆ ಚಟ್ನಿ ಫ್ಲೇವರ್ ಸಿಗುತ್ತೆ. ತಿಂತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ತಿಂತ ಕೊನೆಯಲ್ಲಿ ಚಟ್ನಿಲಿರುವಂಥ ತೆಂಗಿನಕಾಯಿ ಫ್ಲೇವರ್ ಸಿಗುತ್ತೆ, ಅದೇ ನಿಜವಾದ ಹೈಲೈಟು. ಸೂಪರ್ ಸ್ಪಾಂಜಿ ಆಗಿರೋಂಥ ಕಾಳಿದಾಸ ತಿನ್ವಿ ದಾರಕಲ್ಲಿ. ಈಗ ಇನ್ನೊಂದು ಜಾಗಕ್ಕೆ ಹೋಗ್ಬಿಟ್ಟು ರೈಸ್ ಬಾತ್ ತಿನ್ನೋಣ, ಎಲ್ಲಿ ಏನೋ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೇಳ್ದಂಗೆ ರೈಸ್ ಬಾತ್ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲಿ ನೋಡಿದ್ರೆ ಯುಡಿ ಉಪಾರದರ್ಶಿನಿ, ಸುಮಾರು ವರ್ಷಗಳಿಂದ ಇಲ್ಲಿ ಹೆಸರುವಾಸಿ ಮಾಡ್ಕೊಂಡು ಲೋಕಲೈಟ್ಸ್ಗೆ ಫೇವರೇಟ್ ಆಗಿರೋಂಥ ಜಾಗ ಇಲ್ಲಿ. ಇಲ್ಲಿ ವೆಡ್ನಸ್ಡೇಸು ಗೀ ರೈಸ್ ಸಿಗುತ್ತೆ, ಆ್ಯಂಡ್ ಸಂಡೇಸು ವೆಜಿಟೇಬಲ್ ರೈಸ್ ಬಾತ್ ಅಥವಾ ವೆಜಿಟೇಬಲ್ ಬಿರಿಯಾನಿ ಸಿಗುತ್ತೆ. ಆ್ಯಂಡ್ ನಾವು ಬಂದಿರೋದು ಶನಿವಾರ, ಬಟ್ ಆದರೂ ಇವತ್ತು ಕೂಡ ವೆಜಿಟೇಬಲ್ ಪಲಾವ್ ಸಿಗುತ್ತೆ. ಹೇಗಿದೆ ಅಂತ ತೋರಿಸ್ಕೊತೀವಿ, ಬನ್ನಿ ಮೇಡಮ್. ಡಿ ವಿ ಜಿ ರೋಡ್ ಕೊನೆಯಲ್ಲಿರುವಂಥ ಉಪಾರದರ್ಶಿನಿ ಭಾಳ ಹಳೆ ಹೋಟ್ಲ್ ಆ್ಯಂಡ್ ಇಲ್ಲಿರುವಂಥ ಲೋಕಲೈಟ್ಸ್ಗೆ ಇಲ್ಲಿ ಸಿಗುವಂಥ ನಾನಾ ರೀತಿಯಾದ ತಿಂಡಿ ಪದಾರ್ಥಗಳು ಇಷ್ಟ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ಇಲ್ಲಿ ಕ್ರೌಡ್ ಇದ್ದೇ ಇರುತ್ತೆ. ನಾವಿಲ್ಲಿ 40 ರೂಪಾಯಿ ಕೊಟ್ಟು ರೈಸ್ ಬಾತ್ ತೊಗೊಂಡ್ವಿ. ಪ್ರತಿದಿನ ವಿವಿಧ ರೀತಿಯಾದ ರೈಸ್ ಬಾತ್ಗಳು ಮಾಡ್ಕೊಂಡು ಬರ್ತಿರ್ತಾರೆ. ನಾವು ಶನಿವಾರ ಹೋಗಿದ್ದು ವೆಜಿಟೇಬಲ್ ಪಲಾವ್ ಮಾಡಿದ್ದು. ವೆಜಿಟೇಬಲ್ ಪಲಾವ್ಗೆ ಸ್ಪೈಸಸ್ಸು ಸ್ವಲ್ಪ ಜಾಸ್ತಿಯಾಗಿ ಡಾಮಿನೇಷನ್ ಇತ್ತು, ಲವಂಗ ಆಗಲಿ ಚಕ್ಕೆ ಆಗಲಿ ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಅನಿಸ್ತಿತ್ತು. ಬಟ್ ಮೊಸರು ಬತ್ತಿ ಜೊತೆ ಹಂಚ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ, ವೆಲ್ ಬ್ಯಾಲೆನ್ಸ್ಡ್ ಅನ್ಸು. ಸ್ಟ್ರಾಂಗ್ ಇನ್ ಮಸಾಲಾ ಫ್ಲೇವರ್ ಇರುವಂಥ ಪಲಾವ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸ್ಯಾಟರ್ಡೇಸ್ ಬಂದು ಟ್ರೈ ಮಾಡಿ. ಇಲ್ಲಾಂತ ಹೇಳಿದ್ರೆ ವೆಡ್ನಸ್ಡೇಸ್ ನಿಮ್ಗೆ ಅಂದರೆ ಗೀ ರೈಸ್ ಸಿಗುತ್ತೆ, ಆ್ಯಂಡ್ ಸಂಡೇಸ್ ನಿಮಗೆ ಬಿರಿಯಾನಿ ಸಿಗುತ್ತೆ. ಉಪಾದರ್ಶನಲ್ಲಿ ಒಳ್ಳೆ ಪಲಾವ್ ತೋರಿಸ್ಕೊಟ್ಟೆ. ನಾನು ನಿಮ್ಮ ಸಜೆಷನ್ ಏನಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ ವೆಡ್ನಸ್ಡೇಸ್ ಅಥವಾ ಸಂಡೇಸ್ ಬಂದು ಟ್ರೈ ಮಾಡಿ. ನಾವು ಬಂದಿರೋದು ಸ್ಯಾಟರ್ಡೇ ಇವತ್ತು. ವೆಡ್ನಸ್ಡೇಸ್ ನೀವು ಬಂದರೆ ಗೀ ರೈಸ್ ಸಿಗುತ್ತೆ, ಆ್ಯಂಡ್ ಸಂಡೇಸ್ ಬಂದರೆ ವೆಜ್ ಬಿರಿಯಾನಿ ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅವತ್ತು ಬಂದು ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಿ. ಹೇಗಿತ್ತು ಒಂದು ಕಮೆಂಟಲ್ಲಿ ತಿಳಿಸಿ ಹಾಗೇನೆ. ಈಗ ನಾವು ಅಪ್ಡೇಟ್ ಮಾಡಬೇಕಾಗಿರೋದೇನೆಂದ್ರೆ 156 ರೂಪಾಯಿ ಖರ್ಚಾಗಿದೆ ಇವಾಗಂಟ, ಇನ್ನು 44 ರೂಪಾಯಿ ಉಳಿದಿದೆ. ಇನ್ನೊಂದು ಜಾಗಕ್ಕೆ ಹೋಗೋಣ, ಒಂದು ಸಿಹಿ ಪದಾರ್ಥ ತಿನ್ನೋಣ ಅಂತ, ಬನ್ನಿ ಹೋಗೋಣ. ಎನ್ ಆರ್ ಕಾಲ್ ಎಪಿಸೋಡ್ನ ಒಳ್ಳೆ ಸಿಹಿ ಪದಾರ್ಥದಿಂದ ಮುಗಿಸೋಣ ಅಂತ ಹೇಳ್ಬಿಟ್ಟು ಮನೆ ಹೋಳಿಗೆಗೆ ಬಂದಿದ್ವಿ. ಇಲ್ಲಿ 7:30-8 ಗಂಟೆಯಿಂದ ಓಪನ್ ಮಾಡ್ತಾರೆ, ಬಟ್ ಪ್ಯಾಕ್ಡ್ ಹೋಳಿಗೆ ಸಿಗುತ್ತೆ. ಸೊ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿರೋಂಥ ಹೋಳಿಗೆ 10 ಗಂಟೆ ಮೇಲೆ ತಯಾರು ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ 10 ಗಂಟೆ ತನಕ ವೆಯ್ಟ್ ಮಾಡಿ, ಬಿಸಿ ಬಿಸಿಯಾಗಿ ಹೋಳಿಗೆ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ವೆಯ್ಟ್ ಮಾಡಿ. ಸೊ 1.5 ಅವರ್ ವೆಯ್ಟ್ ಮಾಡಿ ಬಸವನಗುಡಿ ಎಲ್ಲ ಸುತ್ತಕೊಂಡು ವಾಪಸ್ ಬಂದಿದ್ದೀವಿ ಹೋಳಿಗೆ ತಿನ್ನಕ್ಕೆ. ಈಗ ವೆರೈಟಿ ಆಫ್ ಹೋಳಿಗೆಗಳಿದೆ, ಯಾವ್ದು ತೊಗೊಳ್ಳೋಣ ನೋಡಿದಕ್ಕೆ ಮ್ಯಾಂಗೋ ಹೋಳಿಗೆ ಸೀಸನ್ ಅಂತ ತೊಗೊಳ್ತಾ ಇದ್ದೀವಿ. ಹೇಗಿದೆ ನೋಡೋಣ ಬನ್ನಿ. ಮೇಡಮ್ ಒಂದು ಮ್ಯಾಂಗೋ ಹೋಳಿಗೆ ಕೊಡಿ. ಸೊ 40 ರೂಪಾಯಿ ಮ್ಯಾಂಗೋ ಹೋಳಿಗೆ ಟ್ರೈ ಮಾಡೋಣ. ಡಿ ವಿ ಜಿ ರೋಡ್ನ ಉಪಾರದರ್ಶಿನಿ ಪಕ್ಕದಲ್ಲೇ ಭಾಸ್ಕರ್ಸ್ ಮನೆ ಹೋಳಿಗೆ ಅಂತ ಹೇಳ್ಬಿಟ್ಟು ಸುಮಾರು ವೆರೈಟಿಗಳಾದ ಹೋಳಿಗೆಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಇಲ್ಲಿ. ನಾನು ಫಸ್ಟು ಬಾದಾಮ್ ಹೋಳಿಗೆ ತೊಗೊಳ್ಳೋಣ ಅಂತಲೇ ಹೋಗಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಬೋರ್ಡಲ್ಲಿ ಮ್ಯಾಂಗೋ ಹೋಳಿಗೆ ಸೀಸನ್ದು ಅಂತ ಹೇಳಿ ಹಾಕಿದ್ರು. ಸೊ ಅದಕ್ಕೆ ಮ್ಯಾಂಗೋ ಹೋಳಿಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. 40 ರೂಪಾಯಿ ಒಂದು ಮ್ಯಾಂಗೋ ಹೋಳಿಗೆಗೆ. ನೋಡೋಕ್ಕಂತೂ ಸಖತ್ ಕ್ರೇಜಿಯಾಗಿತ್ತು ಮ್ಯಾಂಗೋ ಹೋಳಿಗೆ. ಹೋಳಿಗೆ ಮೇಲ್ಗಡೆ ತುಪ್ಪ ಹಾಕ್ಕೊಟ್ಟಿರ್ತಾರೆ, ಆ್ಯಂಡ್ ಹೋಳಿಗೆ ಸೈಜ್ ಆಗಲಿ ಮತ್ತು ಒಳಗಡೆ ಫಿಲ್ಲಿಂಗ್ಸ್ ಆಗಲಿ ಎಲ್ಲ ಜನರಸ್ ಆಗಿ ಸಖತ್ತಾಗಿರುತ್ತೆ ಅಂತಲೇ ಹೇಳಬೇಕು. ಮಾವಿನ ಇಷ್ಟ ಆಗೋರಿಗೆ ಈ ಜಾಗದಲ್ಲಿ ಮ್ಯಾಂಗೋ ಹೋಳಿಗೆ ಸ್ವರ್ಗ ಅಂದರೆ ತಪ್ಪಂತೂ ಆಗೋದಿಲ್ಲ. ತಿಂತ ಪ್ರತಿ ಬೈಟ್ನಲ್ಲೂ ನಿಮಗೆ ಮ್ಯಾಂಗೋ ರುಚಿ ಸಿಗ್ತಾ ಹೋಗುತ್ತೆ, ಆ್ಯಂಡ್ ಹೆವಿ ಕೂಡ ಆಗುತ್ತೆ. ಬಟ್ ಈ ಸೀಸನ್ ಮುಗಿಯೋಕ್ಕೆ ಮುಂಚೆ ಈ ಜಾಗದಲ್ಲಿ ಬಂದು ಟ್ರೈ ಮಾಡಲೇಬೇಕು ನೀವು. ಸೊ ಇವತ್ತಿನ 200 ರುಪೀಸ್ ಫುಟ್ಟು ನಿಮ್ಗೆ ಇಷ್ಟ ಆಗಿರುತ್ತೆ ನಂಬ್ತೀನಿ. ಇವತ್ತು ಎನ್ ಆರ್ ಕಾಲ್ ಇಲ್ಲಿ 5 ಜಾಗ ಕವರ್ ಮಾಡಿದ್ದೀವಿ. ಈ 5 ಜಾಗದ ಲೊಕೇಶನ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಟೈಮಿಂಗ್ಸು ಮತ್ತು ಪ್ರೈಸ್ ಕೂಡ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇವತ್ತಿನ ಫುಟ್ಟೂರಲ್ಲಿ ನಮಗೆ 196 ರೂಪಾಯಿ ಖರ್ಚಾಗಿದೆ, ಇನ್ನು 4 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿದೆ. ಇಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.